ಬಿಟಿಎಂ ಮೊದಲನೇ ಹಂತ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ 64ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಬೆಂಗಳೂರಿನ ಬಿಟಿಎಂನ ಮೊದಲನೇ ಹಂತದಲ್ಲಿ ಆಚರಿಸಿದರು. ಹಾಗೂ ಶ್ರೀ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆಯನ್ನು ವಹಿಸಿದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಮಕ್ಕಳು ಹಾಗೂ ಕುಟುಂಬದವರಿಗೆ ಉಚಿತ ವಿವಿಧ ರೀತಿಯ ಆಟಗಳು ಮತ್ತು ತಿಂಡಿ ತಿನಿಸುಗಳು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸೌಮ್ಯಾರೆಡ್ಡಿ, ಬಿಎನ್ ಮಂಜುನಾಥ್ ರೆಡ್ಡಿ, ಜಿ ಮಂಜುನಾಥ್, ಎಂ ಮುನಿರಾಜು ಹಾಜರಿದ್ದರು. ಇದಕ್ಕೆ ಪರೀಕ್ಷೆ ಮಾಡಿ ರಕ್ತದಾನದ ರಿಪೋರ್ಟ್ಸ್ ಬಂದಿದೆ. ಯಾರಾದ್ರೂ ರಕ್ತ ಪರೀಕ್ಷೆ ಎತ್ತುತ್ತಿದ್ರೆ ರಿಪೋರ್ಟ್ ಅನ್ನ ವೇದಿಕೆಯ ಮುಂಭಾಗದಲ್ಲಿ ಸಹಾಯ ಪಡೆದಿದ್ದ ಪೊಲೀಸ್ ಅಧಿಕಾರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿಗೆ ಬಿಟಿಎಂ ವೇದಿಕೆ ನಾಗರಿಕರ ಹಿತರಕ್ಷಣಾ ಪರವಾಗಿ ನೆನಪಿನ ಕಾರ್ಯಕ್ರಮವನ್ನು ಮತ್ತು ಜೊತೆಯಲ್ಲಿ ರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆ ಈ ಥರದ ನಾಡಹಬ್ಬಗಳನ್ನು ಕೂಡ ಹೆಲ್ಪ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೆಲ್ತ್ ಕ್ಯಾಂಪ್ ಪ್ರತಿ ವರ್ಷ ಕೂಡ ಮಾಡ್ತಾರೆ. ಈ ವರ್ಷ ಕೂಡ ಮಾಡಿದ್ದು ಬೆಳಿಗ್ಗೆ 106 ಜನ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಮತ್ತು ಇಲ್ಲಿ ಯಾವಾಗಲೂ ಆರ್ಕೆಸ್ಟ್ರಾ ಇರ್ತಾ ಇದ್ದೀವಿ. ನಾನು ಮನೆ ಬಂದಾಗ ಹೇಳಿದೆ ಆರ್ಕೆಸ್ಟ್ರಾ ಬೇಡಪ್ಪ, ಆರ್ಕೆಸ್ಟ್ರಾ ಬಂದರೆ 300 ಜನ ಇರ್ತಾರಷ್ಟೇ. ನೀವು ಹೊಸ ಕಾನ್ಸೆಪ್ಟು ನಮ್ಮ ವೆಂಕಟೇಶ್ ಇಲ್ಲಿ ನಮ್ಮ ಇಲ್ಲಿ ಮಂಗಳ ವೆಂಕಟೇಶ್ ಅವರು 2 ವರ್ಷದಿಂದ ಗಣೇಶ ಹಬ್ಬಕ್ಕೆ ಈ ರೀತಿ ಮಾಡ್ತಾಯಿದ್ದೀವಿ. ನಾನು ಕೆಲವರಿಗೆಲ್ಲ ಸಜೆಷನ್ಸ್ ಕೊಟ್ಟೆ, ಕೆಲವರು ಇನ್ನೂ ಮುಂದಿನ ವರ್ಷ ಮಾಡ್ಬೋದು ಅನ್ಸುತ್ತೆ. ಇವ್ರು ಹೇಳಿದ ತಕ್ಷಣ ಒಪ್ಕೊಂಡ್ರು. ಅದು ಇವತ್ತು ಇಲ್ಲಿ ಇಷ್ಟು ಜನ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದಾರೆ. ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ 3-4 ಇದಾಕಿದ್ದಾರೆ. ಯಾರ್ಯಾರು ಬಂದಿದ್ದಾರೆ, ಇನ್ನೇನೇನ ಬಂದು ಬುಲ್ ರೈಡ್, ಕಾರ್ ರೈಡ್, ರೈಲು, ಮತ್ತು ಶೂಟಿಂಗು, ಟ್ರೈನು ಎಲ್ಲ ಇರುತ್ತೆ. ಮಾತಾಡ್ತಾರೆ ಮತ್ತು ತಿಂಡಿ ತಿಂಡಿ ದೋಸೆ. ಕನ್ನಡಕಗಳ ವಿತರಣೆ, ಬ್ಲಡ್ ಡೊನೇಷನ್ ಕ್ಯಾಂಪ್, ಎಕೋಕಾರ್ಡಿಯೋಗ್ರಾಮ್, ECG, ಸ್ಕಲ್ಟು, ಫುಟ್ಟು, ಏನೇನು ಸ್ಪೆಷಲಿಸ್ಟ್ ಇದ್ದಾರೆ ಎಲ್ಲ ಸ್ಪೆಷಲಿಸ್ಟು, ಸ್ಫೂರ್ತಿ ಆಸ್ಪತ್ರೆ ಮತ್ತು ಲೈಫ್ ಕೇರ್ ಆಸ್ಪತ್ರೆ ಮತ್ತು ಮಣಿಪಾಲ್ ಆಸ್ಪತ್ರೆ ತಂಡದ ವತಿಯಿಂದ, ಹಾಗೂ BP ಮತ್ತು ಶುಗರ್ NCD ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರಿಂದನೂ ಬಂದು ಫ್ರೀಯಾಗಿ ನಮಗೆ ಹೆಲ್ತ್ ಚೆಕಪ್ ಮಾಡೋಗಿದ್ದಾರೆ. 53 ವಿಕ್ಟೋರಿಯಾ ಆಸ್ಪತ್ರೆಗೆ ಬ್ಲಡ್ ಕೊಟ್ಟಿದ್ದೀವಿ. ಈಗಾಗಲೇ ಬೆಳಗ್ಗೆ ನಾವು ಬ್ಲಡ್ ಕ್ಯಾಂಪಲ್ಲಿ, ತದನಂತರ 450 ಪೇಷೆಂಟು ಚಿಕಿತ್ಸೆ ಕೊಟ್ಟಿದ್ದೀವಿ, 232 ಕನ್ನಡಕಗಳ ಪರೀಕ್ಷೆ ಮಾಡಿದ್ದೀವಿ. ಇಷ್ಟು ಬೆಳಗಿನ ಕಾರ್ಯಕ್ರಮ ಆಯಿತು. ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆವರೆಗೂ. ಅದರಲ್ಲಿ ಮೊದಲನೇದಾಗಿ ಮಾಡಬೇಕು ಈವೆಂಟ್ಸು, ತಿಂಡಿ ತಿನಿಸುಗಳು, ಮಕ್ಕಳ ಆಟ ಈ ಥರ ಎಲ್ಲ ಚೆನ್ನಾಗಿದೆ. ನಾಳೆ ರಾಮಚಂದ್ರ ರೆಡ್ಡಿ ಅವರನ್ನು ಇಂಟರ್ವ್ಯೂ ಮಾಡಬೇಕು. ಹಾಗಾಗಿ ನಾವು ಅವರು ಒಂದು ಇದು ಸಾಹೇಬರು ಮಾಡಬೇಕು ಎಲ್ಲ ಒಂದು ಬುಕ್ ಮಾಡಿ ಒಂದು ಮನರಂಜನ ಕಾರ್ಯಕ್ರಮ ಮತ್ತು ಒಂದು ಹೆಲ್ತ್ ಕ್ಯಾಂಪು ಮತ್ತು ಈ ವಾರ್ಡ್ನ ಮಾಜಿ ಸದಸ್ಯರಾದ ಮುಂಡಾಜಣ್ಣವರು ಮತ್ತು